ಫೋರಮಿಂದ ದೊಡ್ಡಕೊಂಡೆ ಕಾಕ್ಸ್ಟೋನು ಬೆಲೆ ಏರಿಕೆ ಆಗಿದೆ, ಬೆಲೆ ಏರಿಕೆ ಆಗಿದೆ. ರೈತರಿಗೆ ಸರ್ಕಾರದವರು ಕಾಂಪನ್ಸೇಷನ್ ಕೊಟ್ಟು ನಮ್ಮ ಕಾಮನ್ ಪೀಪಲ್ಗೆ ಸೇಮ್ ಹಳೆ ರೇಟಲ್ಲಿ ಬಡವ್ರಿಗೆ ಏನು ಎಲ್ಲ ಕಾಮನ್ ಪೀಪಲ್ ಎಲ್ಲ ದಿಸಾನು ನಮ್ಮ ವೆಜಿಟೇಬಲ್ ಬೇಕಾಗ್ತದೆ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟು ರೈತರಿಗೆ ನಮ್ಮ ರೇಟ್ ಎಲ್ಲ ಇಳಿಸ್ಬೇಕಾಗ್ತದೆ. ಅಗತ್ಯ ವಸ್ತುಗಳ ಎಲ್ಲ ಪ್ರತಿಯೊಂದೂ ಅಷ್ಟೇ ದಿಸ ತಿನ್ನೋ ಪದಾರ್ಥಗಳಿದೆಲ್ಲ. ಅದರಿಂದ ಗೌರ್ಮೆಂಟ್ ಅವರು ಅವ್ರಿಗೆ ರೈತರಿಗೆ ಕಾಂಪನ್ಸೇಷನ್ ಕೊಟ್ಟು ರೇಟ್ ಇಳಿಸ್ಬೇಕಾಗ್ತದೆ. ಎನ್ ಎಸ್ ಎಫ್ ಕಾಸ್ಟೋನ್ ವಸ್ತುಗಳು ಬೇಕಾಗಿರೋ ತುಂಬ ಸಿಕ್ಕಾಬಟ್ಟೆ ರೇಟ್ಗಳು ದಾಖಲಾಗಿದೆ. ಬೀನ್ಸ್ 200 ರೂಪಾಯಿ ಕೆ ಜಿ, ಕ್ಯಾರೆಟ್ 120, 20 ರೂಪಾಯಿ ಇರೋ ಮೂಲಂಗಿ 70 ರೂಪಾಯಿ ಆಗಿದೆ, ಕೊತ್ತಂಬರಿ ಕಟ್ಟು 10 ರೂಪಾಯಿ ಇರೋದು 70 ರೂಪಾಯಿ, 1:5, 1:7 ಆದರೆ ನೀವು ಈ ಭಾಗ್ಯ ಆ ಭಾಗ್ಯ ಕೊಟ್ಟು 5 ಭಾಗ್ಯ ಕೊಟ್ಟು ಇದು 6ನೇ ಭಾಗ್ಯನೂ ಕೊಟ್ಬಿಟ್ಟಿದ್ದೀರಾ ಜನಗಳಿಗೆ. ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಈ ರೇಟ್ಗಳೆಲ್ಲ ತುಂಬ ಕಡಿಮೆ ಮಾಡಿ. ರೈತರಿಗೆ ಕರೆಂಟು ನೀರು ಅವ್ರಿಗೇನು ಸೌಕರ್ಯ ಬೇಕು ಅದೆಲ್ಲ ಕೊಟ್ಟರೆ ಈ ಬೆಲೆಗಳೆಲ್ಲ ಆದಷ್ಟು ಕಡಿಮೆ ಆಗುತ್ತೆ. ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ರೇಟ್ಗಳು ಕಡಿಮೆ ಮಾಡಿ. ಬೀನ್ಸ್ ರೇಟ್ 200 ರೂಪಾಯಿ ಆಗಿಬಿಟ್ಟಿದ್ರೆ ಏನು ಮಾಡೋದು? ಕ್ಯಾರೆಟು 120 ರೂಪಾಯಿ, ಮೂಲಂಗಿ 20 ರೂಪಾಯಿ ಇರೋದು 70 ರೂಪಾಯಿ ಆಗಿದೆ, ಕೊತ್ತಂಬರಿ ಕಟ್ಟು 10 ರೂಪಾಯಿ ಇರೋದು 70 ರೂಪಾಯಿ ಆಗಿದೆ, ಟೊಮೆಟೊ 10 ರೂಪಾಯಿ 15 ರೂಪಾಯಿ ಇರೋದು 45 ರೂಪಾಯಿ ಆಗಿದೆ. ಈ ಥರ ಮಾಡಿದ್ರೆ ಬೂಡಿ ಬಡ ಕೂಲಿಗಾರರು ಹೆಂಗೆ ಕೆಲಸ ಮಾಡ್ತಾರೆ? ದಿನಕ್ಕೆ 500 ರೂಪಾಯಿ 600 ರೂಪಾಯಿ ಕೂಲಿ ಬರುತ್ತೆ. ನೀವು 2000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟರೆ 2000 ರೂಪಾಯಿ ಕೊಟ್ಬಿಟ್ಟು 10000 ರೂಪಾಯಿ ಕಿತ್ಕೊತಾ ಇದ್ದೀರಾ ನಮ್ಮ ಹತ್ರದಿಂದ. ತುಂಬ ಕಷ್ಟ. 5 ಭಾಗ್ಯದ ಇದು 6ನೇ ಭಾಗ್ಯನೂ ಕೊಟ್ಬಿಟ್ಟಿದ್ದೀರಾ ನಮಗೆ. ದಯವಿಟ್ಟು ಇದು ಆದಷ್ಟು ಬೇಗ ಕಡಿಮೆ ಮಾಡಿ ಬೆಲೆಗಳು. ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ. ತರಕಾರಿ ಬೆಲೆ ಜಾಸ್ತಿ ಆಗಿದೆ, ಟೊಮಟೊ ಬೆಲೆ ಜಾಸ್ತಿ ಆಗೈತೆ, ಕೊತ್ತಂಬರಿ 50 ರೂಪಾಯಿ ಕಟ್ಟಾಗೈತೆ. ನಾವು ಹೆಂಗೆ ಜೀವನ ಮಾಡೋದು? ನಾವು ಮನೆ ಕೆಲಸ ಮಾಡೋರು, ನಮ್ಮ ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲ ನಾವು ಹೆಂಗೆ ಜೀವನ ಮಾಡೋಣ? ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಕಮ್ಮಿ ಆಗಬೇಕು, ಎಲ್ಲ ಬೆಲೆ ಕಮ್ಮಿ ಆಗಬೇಕು. ನಾವು ಬಡವರು ಮನೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡಿಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ, ನಾವು ಹೆಂಗಪ್ಪ ಮಾಡೋದು ಜೀವನನ? ಎಲ್ಲ ಬೆಲೆ ಕಮ್ಮಿ ಮಾಡಬೇಕು. ಲಲಿತಾ.